जो प्रधानमंत्री जन औषधि केंद्र है, कम से कम 7-8 महीने से मैं देख रहा हूँ ये बंद है। और गरीब लोगों के लिए जो सुविधा दी है, सो है प्रधानमंत्री जी, जो दवाइयाँ कम रेट में मिलने का, जो दवाई यहाँ मिलते यहाँ का मेडिकल स्टोर जो बंद है, हम एक ही रिक्वेस्ट करें यहाँ का जो एडमिनिस्ट्रेशन है वो लोग इसके बारे में मीटिंग में लेना और 7 दिन के अंदर नहीं स्टार्ट करेंगे। एमएलए जी को भी रिक्वेस्ट करेंगे, क्योंकि उनको तो प्रधानमंत्री जी तो उनके ही हैं, हमारे भी हैं, लेकिन उनकी पार्टी की सरकार है, लेकिन जन औषधि केंद्र यहाँ बंद है। तुरंत 7 दिन के अंदर स्टार्ट करके गरीबों को दवा देने का काम करना चाहिए। भारतीय जनता जन औषधि केंद्र ಯಾವಾಗ ಬಂದಾಗ ಕ್ಲೋಸ್ ಇರ್ತದ, ಓಪನ್ ಇದ್ದಾಗ ಇಲ್ಲಿ ಯಾವುದೋ ಟ್ಯಾಬ್ಲೆಟ್ ಸಿಗಲ್ಲ. ಇಲ್ಲಿ ಸುಮಾರು ನಾವು ಇದಕ್ಕೆ 8 ತಿಂಗಳು ಹಿಡಿದು ನೋಡ್ಕೋತಾ ಇದ್ದೇವೆ. ಒಂದ್ ದಿವಸ ಓಪನ್ ಇರ್ತದ, ಒಂದ್ ದಿವಸ ಬಂದ್ ಇರ್ತದ. ಸಾಕಷ್ಟು ಬಡವರು ಎಲ್ಲೋ ಒಂದು ಹಾಸ್ಪಿಟಲ್ಗೆ ಬರ್ತಾರೆ, ಇಲ್ಲಿ ಬಸವ ಕಲ್ಯಾಣ ಹಾಸ್ಪಿಟಲ್ಗೆ ಚಿಕಿತ್ಸೆಗೋಸ್ಕರ. ಅವ್ರಿಗೆ ಒಂದು ಟ್ಯಾಬ್ಲೆಟ್ ಇಲ್ಲೇ ಒಂದು ಕಡಿಮೆ ರೇಟ್ದಾಗ ಸಿಗ್ತದೆ ಅಂದಾಗ, ಅದೊಂದು ಪ್ರಧಾನಮಂತ್ರಿ ಔಷಧಿ ಕೇಂದ್ರದಾಗ ಸಿಗ್ತದೆ ಅಂದಾಗ ಇಲ್ಲಿ ಕ್ಲೋಸ್ ಇದೆ. ಇದಕ್ಕೆ ಆಡಳಿತ ಇಲ್ಲಿನ ಶಾಸಕರಿಗೆ ಬೋರ್ಡು ಕಾಣಿಸಲ್ಲ. ಪ್ರಧಾನಮಂತ್ರಿದು ಏನು ಭಾರತೀಯ ಜನ ಔಷಧಿ ಕೇಂದ್ರ ಬಗ್ಗೆ ಅವಾಗ ಗಮನ ಇಲ್ಲ, ಅದಕ್ಕೆ ಗಮನ ಹರಿಸಿ ತಕ್ಷಣ ಇದರ ಬಗ್ಗೆ ಏನು ಟ್ಯಾಬ್ಲೆಟ್ಸ್ ಇಲ್ಲ, ಇದಕ್ಕೆ ಯಾರು ಆಡಳಿತ, ಅದರ ಬಗ್ಗೆ ಎನ್ಕ್ವೈರಿ ಮಾಡಿ ಓಪನ್ ಮಾಡಿ ಬಡವರಿಗೆ ಒಂದು ಸಪೋರ್ಟ್ ಮಾಡುವಂತ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಸ್ಟಾರ್ಟಿಂಗ್ ಹಿಡಿದನೆ ಬಂದದ ಸರ್, ಅದರ ಬಗ್ಗೆ ಏನ್ ಯಾಕೆ ಬಂದಿದೆ ಎಂಬುದರ ಬಗ್ಗೆ ಆಡಳಿತ ಮೀಟಿಂಗ್ ಮಾಡಬೇಕು. ಶಾಸಕರು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದಕ್ಕೆ ಇಂಥದ ಬಗ್ಗೆ ಗಮನ ಹರಿಸಿ ತಕ್ಷಣ ಸ್ಟಾರ್ಟ್ ಮಾಡೋಂಥ ವ್ಯವಸ್ಥೆ ಮಾಡಬೇಕಂಬುದು ಮನವಿ ಮಾಡ್ತೇನೆ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್ ಕುರಾಲಿ ಸೂಪರ್ ಮಾರ್ಕೆಟ್ ದಿವಾಲಿ ಬಿಗ್ ಆಫರ್.